ಇಂದಿನ ಶುಭವಾರ್ತೆ ಮತ್ತಾಯನು ಬರೆದ ಶುಭ ಸಂದೇಶ ಏಳನೇ ಅಧ್ಯಾಯ ಏಳರಿಂದ ವಾಕ್ಯಗಳು. ಕೇಳಿರಿ ನಿಮಗೆ ಕೊಡಲಾಗುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ಬಾಗಿಲು ತೆರೆಯಲಾಗುವುದು. ಏಕೆಂದರೆ ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡಲಾಗುವುದು, ಹುಡುಕುವವನಿಗೆ ಸಿಗುವುದು, ತಟ್ಟುವವನಿಗೆ ಬಾಗಿಲು ತೆರೆಯಲಾಗುವುದು. ನಿಮ್ಮಲ್ಲಿ ಯಾವನು ತಾನೇ ತನ್ನ ಮಗ ರೊಟ್ಟಿಯನ್ನು ಕೇಳಿದರೆ ಕಲ್ಲನ್ನು ಕೊಟ್ಟಾನು, ಮೀನನ್ನು ಕೇಳಿದರೆ ಆವನ್ನು ಕೊಟ್ಟಾನು? ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ತಮ್ಮನ್ನು ಕೇಳಿಕೊಳ್ಳುವರಿಗೆ ಒಳ್ಳೆಯ ಕೊಡುಗೆಯನ್ನು ಕೊಡಬಲ್ಲರು. ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿ. ಧರ್ಮಶಾಸ್ತ್ರದ ಹಾಗೂ ಪ್ರವಾದನೆಗಳ ಸಾರ ಇದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸುಸ್ವಾಮಿಯು ಈ ವಾಕ್ಯದ ಮೂಲಕ ನಮ್ಮ ಜೊತೆ ಮಾತನಾಡುವುದೇನೆಂದರೆ, ನಾವು ಯೇಸುವಿನಲ್ಲಿ ಪೂರ್ಣವಾದ ವಿಶ್ವಾಸವಿಟ್ಟು ನಾವು ಏನನ್ನು ಕೇಳಿದರೂ ನಮಗೆ ಅದು ಕೊಡಲಾಗುವುದು ಎಂದು ನಾವು ವಿಶ್ವಾಸಿಸಬೇಕು. ಏಕೆಂದರೆ ನಾವು ನಮ್ಮ ಮಕ್ಕಳಿಗೆ ಏನೇನು ಕೊಟ್ಟರೂ ನಾವು ಒಳ್ಳೆಯದನ್ನೇ ಕೊಡುತ್ತೇವೆ ಎಂಬ ಚಿಂತನೆ ನಮ್ಮ ಪ್ರತಿಯೊಬ್ಬರ ತಂದೆ ತಾಯಿಗಳ ಹೃದಯಗಳಲ್ಲಿಯೂ ನಾವು ಚಿಂತಿಸುತ್ತೇವೆ. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ತಂದೆಯು, ತಂದೆಯಾದ ದೇವರು, ಯೇಸು ಕ್ರಿಸ್ತರು, ಪವಿತ್ರಾತ್ಮರು ನಮ್ಮ ಕುರಿತು ಒಳ್ಳೆಯದನ್ನೇ ಚಿಂತಿಸುವ ಒಂದು ದೇವರಾಗಿದ್ದಾರೆ. ಆದುದರಿಂದ ನಮ್ಮನ್ನು ಚಿಂತಿಸುವ, ನಮಗೋಸ್ಕರ ಜೀವನವನ್ನೇ ಅರ್ಪಿಸಿದ ಆ ಯೇಸುವಿನಲ್ಲಿ ಪೂರ್ಣವಾದ ವಿಶ್ವಾಸವಿಟ್ಟು ನಮ್ಮಲ್ಲಿರುವ ಎಲ್ಲ ಸಂಕಟಗಳನ್ನು, ವೇದನೆಗಳನ್ನು, ರೋಗಗಳನ್ನು ಯೇಸುವಿನ ಕರಗಳಲ್ಲಿ ಸಮರ್ಪಿಸುತ್ತಾ ನಾವು ಯೇಸುವಿನಲ್ಲಿ ಪೂರ್ಣವಾದ ವಿಶ್ವಾಸವಿಟ್ಟು ಪ್ರಾರ್ಥಿಸಲು ಬೇಕಾದ ಕೃಪೆಗಾಗಿ ಈ ಒಂದು ಕ್ಷಣ ಪ್ರಾರ್ಥಿಸೋಣ. ಪ್ರಾರ್ಥನೆ. ಯೇಸುವೆ, ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಯೇಸುವೆ, ನಾವು ನಿಮ್ಮಲ್ಲಿ ಪೂರ್ಣವಾದ ವಿಶ್ವಾಸವಿಟ್ಟು ಜೀವಿಸಲು ಬೇಕಾದ ಕೃಪೆಯನ್ನು ನೀಡಿ ಅನುಗ್ರಹಿಸಿರಿ. ಕರ್ತನೆ, ಮಾತೆ ಮರಿಯಮ್ಮನವರು ನಿಮ್ಮನ್ನು ವಿಶ್ವಾಸಿಸಿದ ಹಾಗೆ, ಸಕಲ ಸಂತರು ನಿಮ್ಮನ್ನು ವಿಶ್ವಾಸಿ ಜೀವಿಸಿದ ಹಾಗೆ ನಾವು ಕೂಡ ಜೀವಿಸಲು ಬೇಕಾದ ಕೃಪೆಗಾಗಿ ಪ್ರಾರ್ಥಿಸುತ್ತೇವೆ. ಆಮೇನ್.